ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಗೌಡ ಫ್ಯಾಷನ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಬಿಂದಾಸ್ ಆಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆಗೆ ಏನಾಗ್ತಾ ಇದೆ ಅಂತಂದರೆ, ತುಂಬ ಜನ ಹೊಸ ಮಷಿನ್ಗಳನ್ನ ತೊಗೊಂಡು ಬಂದಿದ್ದೀರಾ, ಅಂದರೆ ಯೂಟ್ಯೂಬಲ್ಲಿ ನಾವು ತೋರಿಸುವಂತಹ ಎಂಬ್ರಾಯ್ಡ್ರಿನ ನೋಡಿ ಮಷಿನ್ಗಳನ್ನ ತೊಗೊಂಡು ಬಂದಿದ್ದೀರಾ. ಬಟ್ ಅವರಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಹಾಗೆ ಬೆಳಗ್ಗೆ ಕೂಡ ಒಂದು ಕಮೆಂಟ್ಸ್ ಬಂತು ನನಗೆ, ಯಾಕಾದರೂ ತೊಗೊಂಡ ಈ ಮಷಿನ್ ಅಂತ ಬೇಜಾರಾಗ್ತಾ ಇದೆ ಅಂತ. ತುಂಬ ಜನ ಹಾಗೇ ಕಮೆಂಟ್ ಮಾಡಿದ್ದೀರಾ, ಹಾಗೇ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀರಾ, ನನಗಂತೂ ಸಾಕಾಗಿದೆ, ಯಾಕಾದರೂ ತೊಗೊಂಡ ಈ ಮಷಿನ್ ಅನ್ನಿಸ್ತಾ ಇದೆ, ತುಂಬ ಬೇಜಾರಾಗ್ತಾ ಇದೆ, ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ. ನನ್ನ ಪ್ರಕಾರ ಮಷಿನಲ್ಲಿ ನಿಮಗೆ ಮೈನರ್ ಪ್ರಾಬ್ಲಮ್ ಅಷ್ಟೇ ಇರುತ್ತೆ ಅಷ್ಟೇನೆ, ಮೇಜರ್ ಪ್ರಾಬ್ಲಮ್ ಅಂತ ಏನೇನೂ ಬರೋದಿಲ್ಲ ನಿಮಗೆ ಮಷಿನ್ಗಳಲ್ಲಿ. ನೀವು 10 ವರ್ಷ 15 ವರ್ಷ ಯೂಸ್ ಮಾಡಿದ್ರು ಕೂಡ ಅದು ಮೈನರ್ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇನೆ. ಅಂದರೆ ನಾವೇ ರೆಡಿ ಮಾಡ್ಕೊಳ್ಬಹುದು. ಅಂದರೆ ಇವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ, ನೀವಿನ್ನ ಕಲ್ತಿರಲ್ಲ, ಹಂಗಾಗಿ ಅದನ್ನ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಹಂಗಾಗಿ ನಿಮಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಯಾವ ರೀತಿನಪ್ಪ ಬ್ಯಾಲೆನ್ಸ್ ಮಾಡೋದು ನಾವು ಇದನ್ನ ಅಂತ ಹೇಳಿ. ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು ನಿಮಗೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ಆ ರೀತಿ ಗೊಂದಲ ಇದೆ ಅಷ್ಟೇ. ಯಾರನ್ನೂ ಆ ರೀತಿ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನೀವೇನಾದ್ರೂ ಆ ರೀತಿ ಅನ್ಕೊಂಡ್ರಿ ಅಂದರೆ ಮತ್ತೆ ನಿಮಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕಾಗಲಿ, ಸ್ಟಿಚಿಂಗ್ ಮಾಡೋದಕ್ಕಾಗಲಿ ನಿಮಗೆ ಇಂಟ್ರೆಸ್ಟೇ ಬರೋದಿಲ್ಲ, ನಿಮಗೆ ಇಂಟ್ರೆಸ್ಟ್ನ ಕಳ್ಕೊಳ್ತೀರ, ಹಾಗೆ ಮನೇಲಿ ಕೂಡ ಬೈರಿಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕೆ ತೊಗೊಂಡ್ರಿ ಮತ್ತೆ ಮಷಿನ್ ಅಂತ ಹೇಳಿ. ಹಾಗಾಗಿ ನಾನು ಇಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ತುಂಬ ವೀಡಿಯೋನ ಮಾಡಿದ್ದೀನಿ ನಾನು ನೋಡಿ, ಮತ್ತೆ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಮಾಡಿ, ಬೇಕಿದ್ರೆ ನನ್ನ ಪುಟಾಣಿ ವೀಡಿಯೋನ ಬೇಕಿದ್ರೆ ನಾನು ನಿಮಗೆ ಮಾಡಿ ಕಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಯಾರನ್ನು ಬೇಜಾರು ಮಾಡ್ಕೊಳ್ಳುವಂಥದ್ದಾಗಲಿ, ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲೇನೂ ಇಲ್ಲ. ಇಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ, ಒಂದು ಥ್ರೆಡ್ ಕರೆಕ್ಟಾಗಿ ಹಾಕಿದ್ದೀರಾ ನೋಡ್ಕೊಳ್ಳಿ, ಕೇಸು ಬಾಬಿನಲ್ಲಿ ಥ್ರೆಡ್ ಕರೆಕ್ಟಾಗಿ ಹಾಕಿದ್ದೀರಾ ನೋಡ್ಕೊಳ್ಳಿ. ಟೆನ್ಷನ್ ಏನಿದೆ ಅದನ್ನು ಸರಿಯಾಗಿ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಸ್ಟಿಚಿಂಗ್ ಮಾಡಿ ನೋಡಿ, ಕರೆಕ್ಟಾಗಿ ಬರ್ತಾ ಇದೆಯಾ? ಓಕೆ, ಕರೆಕ್ಟಾಗಿ ಬರ್ತಾ ಇಲ್ವಾ? ಮತ್ತೆ ಇನ್ನೊಂದು ಚೂರು ಟೈಟ್ ಮಾಡಿ, ಒಂದೇ ಸಲ ಟೈಟ್ ಮಾಡಬೇಡಿ, ಸ್ವಲ್ಪನೇ ಟೈಟ್ ಮಾಡಿ ಮತ್ತೆ ನೋಡುವಂಥದ್ದು, ಸ್ವಲ್ಪ ಇನ್ನೊಂದು ಚೂರು ಟೈಟ್ ಮಾಡಿ ಮತ್ತೆ ನೋಡುವಂಥದ್ದು. ಕೇಸು ಬಾಬಿನಲ್ಲಿ ಥ್ರೆಡ್ ಕರೆಕ್ಟಾಗಿ ಬರ್ತಾ ಇದೆಯಾ ನೋಡ್ಕೊಳ್ಳುವಂಥದ್ದು. ಥ್ರೆಡ್ನ ನೀವು ಕರೆಕ್ಟಾಗಿ ಹಾಕಿದ್ದೀರಾ ನೋಡ್ಕೊಳ್ಳಿ. ಒಂದೊಂದು ಟೈಮು ಒಂದು ಕಡೆ ನಾವು ಥ್ರೆಡ್ ಹಾಕಿಲ್ಲ ಅಂದ್ರೆ, ಇವಾಗ ಸ್ಟಿಚಿಂಗ್ ನನಗೆ ಬರ್ತಾ ಇರ್ತಾರಲ್ವಾ, ನನ್ನ ಕ್ಲಾಸ್ ಸ್ಟೂಡೆಂಟ್ ಏನಿದ್ದಾರೆ ಅವ್ರು ಬರ್ತಾ ಇರ್ತಾರಲ್ವಾ, ಅವ್ರು ಏನು ಮಾಡಿರ್ತಾರೆ, ಒಂದು ಕಡೆ ಥ್ರೆಡ್ಡೇ ಹಾಕಿರಲ್ಲ, ಮಿಸ್ ಮಾಡಿ ಥ್ರೆಡ್ ಬೇರೆ ಕಡೆಯಿಂದ ಹಾಕೊಂಡು ಹೊಂಟೋಗಿರ್ತಾರೆ, ಅವಾಗ ಸ್ಟಿಚಿಂಗ್ ಕರೆಕ್ಟಾಗಿ ಬರ್ತಾ ಇರಲ್ಲ. ಅವ್ರು ಹೇಳ್ತಾರೆ ಮೇಡಮ್ ಸ್ಟಿಚಿಂಗೇ ಬರ್ತಾ ಇಲ್ಲ ಅಂತ, ನಾನು ಬಂದು ಅಬ್ಸರ್ವ್ ಮಾಡಿದ್ರೆ ಒಂದು ಥ್ರೆಡ್ನ ಹಾಕೇ ಇರಲ್ಲ ಅವರು, ಕೇಸ್ ಬಾಬಿ ಕರೆಕ್ಟಾಗಿ ಹಾಕಿರಲ್ಲ. ಈ ರೀತಿ ಆಗಿರುತ್ತೆ, ಅಲ್ಲಿ ಯಾವುದೇ ರೀತಿಯಾದಂತಹ ಮೇಜರ್ ಪ್ರಾಬ್ಲಮ್ ಅಂತ ಏನೂ ಇರೋದಿಲ್ಲ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ, ಥ್ರೆಡ್ ಕರೆಕ್ಟಾಗಿ ಹಾಕಿದ್ದೀರಾ, ನೀಡಲ್ ಕರೆಕ್ಟಾಗಿ ಹಾಕಿದ್ದೀರಾ, ನೀಡಲ್ನ ಕೂಡ ಅಬ್ಸರ್ವ್ ಮಾಡಿ, ನೀಡಲ್ನ ಕೂಡ ನಾವು ಕರೆಕ್ಟಾಗಿ ಹಾಕೊಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಕೆಲವೊಂದು ಟೈಮ್ ಇವಾಗ ಹೊಸದಾಗಿ ಕಲಿತಾ ಇರೋರು ಏನು ಮಾಡ್ತೀರಾ, ನೀಡಲ್ನ ತುಂಬಾ ನಗ್ತೀರಾ, ನಗೋಗ್ತಾನೆ ಇರುತ್ತೆ, ಅವಾಗ ನೀಡಲ್ನ ನೀವು ಚೇಂಜ್ ಮಾಡ್ಕೊಳ್ತೀರಾ. ನೀವು ಸರಿಯಾಗಿ ನೀಡಲ್ ಹಾಕಲಿಲ್ಲ ಅಂದ್ರೂ ಕೂಡ ಸ್ಟಿಚಿಂಗ್ ಸರಿಯಾಗಿ ಬರೋದಿಲ್ಲ, ಈ ರೀತಿ ಪ್ರಾಬ್ಲಮ್ಗಳು ತುಂಬಾ ಆಗ್ತಾ ಇರ್ತವೆ. ಹಾಗಾಗಿ ಒಂದು ನೀಡಲ್ನ ಕರೆಕ್ಟಾಗಿ ಹಾಕೊಳ್ಳಿ. ಮತ್ತೆ ಇನ್ನೊಂದು ಏನಪ್ಪ ಅಂದರೆ, ಥ್ರೆಡ್ ಕರೆಕ್ಟಾಗಿ ಹಾಕಿದ್ದೀರಾ, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಸರಿಯಾಗಿ ಥ್ರೆಡ್ ಬರ್ತಾ ಇದೆಯಾ? ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ, ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾವು ಇವಾಗ ಕಂಪ್ನಿ ನೋಡ್ಕೊಂಡು ಕೂತ್ಕೊಳ್ಳಲ್ಲ. ಕೆಲವೊಬ್ರು ಕೇಳ್ತೀರಾ ನನಗೆ, ಕಂಪ್ನಿ ಯಾವುದು, ನೀವು ಥ್ರೆಡ್ ಸಿಲ್ಕ್ ಥ್ರೆಡ್ ತಂದಿದ್ದೀರಲ್ಲ ಯಾವ ಕಂಪ್ನಿದು ಅಂತ. ನಾನು ಕೂಡ ಹಾಗೆ ಅನ್ಕೋತೀನಿ, ಒಂದು ಥ್ರೆಡ್ ತುಂಬಾ ಚೆನ್ನಾಗಿರುತ್ತೆ, ಟೈಟಾಗಿ ಗಟ್ಟಿ ಇರುತ್ತೆ, ಅಷ್ಟು ಸುಲಭ ಕೀಳೋದಿಲ್ಲ, ಉಡ್ಕೊಳ್ಳೋದಿಲ್ಲ, ಈ ರೀತಿ ಇರುತ್ತೆ. ಆ ಕಂಪ್ನಿ ನೋಡಿ ಇಟ್ಕೊಂಡಿರ್ತೀನಿ. ಬಟ್ ಅಲ್ಲಿ ಹೋದಾಗ ನನಗೆ ಕಲರ್ ಬೇಕಿರುತ್ತಲ್ಲ, ಇವಾಗ ಬ್ಲೌಸ್ ಒಂದು ಸ್ಯಾರಿ ಬಂದಿರುತ್ತೆ ಅಂದರೆ ಅದಕ್ಕೆ ತಕ್ಕನಾಗೆ ನನಗೆ ಕಲರ್ ಬೇಕಿರುತ್ತೆ ನನಗೆ, ಅದನ್ನು ಹುಡಿಕೊಂಡು ಉಂಟಾಗ ನಂಗೆ ಅದೇ ಕಂಪ್ನಿಲಿ ಅದು ಕಲರ್ ಸಿಗಲ್ಲ ನನಗೆ. ಅವಾಗ ಏನು ಮಾಡ್ತೀನಿ, ಕಲರ್ ಮೇಯ್ನಾಗಿ ಕಂಪ್ನಿ ನೋಡೋದಕ್ಕಿಂತ ನಾವು ಕಲರ್ನ ನೋಡಿ ತೊಗೊಂಡು ಬರೋದಕ್ಕೆ ಹೋಗ್ತೀವಿ. ಆ ರೀತಿ ನಾವು ಕಂಪ್ನಿನೇ ಹುಡಿಕೊಂಡು ಹೋದರೆ ಕಷ್ಟ ಆಗುತ್ತೆ, ನಮಗೆ ಕಲರ್ ಸಿಗೋದೇ ಇಲ್ಲ. ಥ್ರೆಡ್ಡು ಎಷ್ಟು ಥ್ರೆಡ್ ಇಟ್ಟಿರ್ತಾರೆ ಅವರು, ಕೆಲವೊಂದು ಟೈಮು ಒಂದೊಂದು ಥ್ರೆಡ್ ಸಿಗೋದೇ ಇಲ್ಲ ನಮಗೆ. ಅಷ್ಟರಲ್ಲೂ ರಾಶಿ ಒಳಗೂ ಹುಡುಕಿದ್ರು ಕೂಡ ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂತಹ ಥ್ರೆಡ್ ಸಿಗೋದೇ ಇಲ್ಲ. ಹಂಗಿರುವಾಗ ನಾವು ಕಂಪ್ನಿನ ಹುಡಿಕೊಂಡು ಹೋಗೋದಿಕ್ಕಾಗಲ್ಲ. ಓಕೆನಾ? ಇಲ್ಲಿ ಏನು ಹೇಳ್ತೀನಿ ಅಂತಂದರೆ, ಮಷಿನ್ಗೆ ಒಂದು ಎಂಬ್ರಾಯ್ಡ್ರಿ ಮಷಿನ್ಗೆ ಒಂದು ಥ್ರೆಡ್ ಹಾಕೊಂಡಿರ್ತೀವಿ, ಎಂಬ್ರಾಯ್ಡ್ರಿ ಬರ್ತಾ ಇರುತ್ತೆ, ಚೆನ್ನಾಗಿ ಮಾಡ್ತಾ ಇರ್ತೀವಿ. ಓಕೆ, ಇನ್ನೊಂದು ಥ್ರೆಡ್ ಹಾಕೋತೀವಿ, ಅವಾಗ ಏನಾಗುತ್ತೆ, ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅಂದರೆ ವೈಟ್ ಥ್ರೆಡ್ ಮೇಲ್ಗಡೆ ಬರುವಂಥದ್ದು, ಇಲ್ಲಾಂದರೆ ಪೂರ್ತಿ ಸಿಲ್ಕ್ ಥ್ರೆಡ್ಡೇ ಕೆಳಗಡೆ ಬರುವಂಥದ್ದು, ಈ ರೀತಿ ಆಗ್ತಾ ಇರುತ್ತೆ. ಅವಾಗ ನಾವು ಸ್ವಲ್ಪ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ, ಥ್ರೆಡ್ಡೇ ಸರಿ ಇಲ್ಲ ಅಂತ ಅನ್ನೋದಕ್ಕೆ ಹೋಗ್ಬಾರ್ದು. ಇಲ್ಲಿ ನಾವು ಸ್ವಲ್ಪ ಮಷಿನ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ, ಆ ಥ್ರೆಡ್ಗೆ ಅನುಗುಣವಾಗಿ ನಾವು ಮಷಿನ್ನ ಸ್ವಲ್ಪ ಸೆಟ್ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ಎಂಬ್ರಾಯ್ಡ್ರಿ ಬರುತ್ತೆ. ಓಕೆನಾ? ನಿಮ್ಮೊಬ್ಬರಿಗೆ ಎಲ್ಲ ನಮಗೂ ಕೂಡ ಆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬಟ್ ನಾವೇನು ಮಾಡ್ತೀವಿ, ಸೆಟ್ ಮಾಡ್ಕೋತೀವಿ. ಇವಾಗ ನಾನು ಕೂಡ ನಿಮ್ಮ ಥರನೇ ಇದೆ, ಅವಾಗ ನನಗೂ ಏನು ಗೊತ್ತಿರಲಿಲ್ಲ ಮಷಿನ್ ಬಗ್ಗೆ. ಬಟ್ ಇವಾಗ ಏನು ಮಾಡ್ತಾ ಇದ್ದೀವಿ, ಮಷಿನ್ ಬಗ್ಗೆ ಕಲ್ತ್ಕೊಂಡಿದ್ದೀವಿ. ಒಂದಷ್ಟು ವಿಚಾರಗಳಂದರೆ ಅದ್ರ ಜೊತೆ ಆಡ್ತಾ ಆಡ್ತಾ ಏನಾಗುತ್ತೆ, ಅದು ನಮಗೆ ಹೊಂದ್ಕೊಳ್ಳೋದಕ್ಕೆ, ಅಂದರೆ ನಾವೇ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಅವಾಗ ನಮಗೆ ಎಲ್ಲದನ್ನೂ ಅಂದರೆ ಮೈನರ್ ಪ್ರಾಬ್ಲಮ್ ಏನಿದೆ ಎಲ್ಲದನ್ನು ರೆಡಿ ಮಾಡ್ಕೊಳ್ಬೋದು. ಹಾಗೆಯೇ ಈ ರಾಲ್ಸನ್ ಮಷಿನಲ್ಲಿ ತುಂಬ ಜನಕ್ಕೆ ಪಾಪ ಏನಾಗ್ತಾ ಇದೆ ಅಂದರೆ, ಹೊಸ ಮಷಿನ್ ತೊಗೊಂಡಿದ್ದಾರೆ ಅವರುಗಳು, ಅವತ್ತೆಲ್ಲ ಏನು ಪ್ರಾಬ್ಲಮ್ ಅಂತಂದರೆ, ಥ್ರೆಡ್ ಹೋಗಿ ಲಾಕ್ ಆಗ್ತಾ ಇದೆ, ಥ್ರೆಡ್ ಹೋಗಿ ಸೆಟಲಲ್ಲಿ ತಗ್ಲಾಕೋತಾ ಇದೆ, ಮತ್ತು ಲಾಕ್ ಆಗ್ತಾ ಇದೆ, ವೀಲ್ ಲಾಕ್ ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ ತುಂಬ ಜನಕ್ಕೆ. ವಾಟ್ಸಪ್ಪಲ್ಲಿ ಒಂದು 4-5 ಜನಕ್ಕೆ ನಾನು ವೀಡಿಯೋ ಕಳಿಸ್ಕೊಟ್ಟಿದ್ದೀನಿ, ಅದನ್ನು ಪುಟಾಣಿ ವೀಡಿಯೋ ಏನು
ಇವತ್ತು ಏನು ಅನ್ಕೊಂಡೆ ಅಂತಂದ್ರೆ ಸ್ವಲ್ಪ ಮಾತಾಡೋಣ ಅನಿಸ್ತು. ಯಾಕೆ ಅಂತಂದ್ರೆ ಮಷಿನ್ದು ತುಂಬ ಅಂದ್ರೆ ತುಂಬ ಜನ ನನಗೆ ಓಕೆ ಪ್ರಾಬ್ಲಮ್ ಇದೆ ಅಂದ್ರೆ ನನಗೇನೋ ಬೇಜಾರಾಗಲ್ಲ, ಪ್ರಾಬ್ಲಮ್ ಇದೆಯಾ ಈ ರೀತಿ ಹಿಂಗಿದೆ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ನೀವೇನಾದರೂ ಬಂದ್ಬಿಟ್ಟು ಕಮೆಂಟ್ಸ್ ಹಾಕ್ತಿರಲಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದ್ದಾರೆ, ಯಾಕಾದ್ರೂ ಮಷಿನ್ ತೊಗೊಂಡು ಅಂತ ಅನಿಸ್ತಾ ಇದೆ ಅಂತ ಅಂದಾಗ ನಮಗೂ ಕೂಡ ಬೇಜಾರಾಗುತ್ತೆ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ, ಟೆನ್ಷನ್ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ ನಮಗೂ. ಆ ಕಾರಣ ಇಲ್ಲಿ ನಾನು ಹೇಳ್ತಾ ಇರೋದು, ಯಾರೂ ಟೆನ್ಷನ್ ತೊಗೊಬೇಡಿ, ಬೇಜಾರು ಮಾಡ್ಕೋಬೇಡಿ. ತುಂಬಾ ಅದೆಲ್ಲ ಮೈನರ್ ಪ್ರಾಬ್ಲಮ್, ನೀವು ಆರಾಮಾಗಿ ಕೂಲಾಗಿ ಹ್ಯಾಂಡ್ ಮಾಡ್ಬೋದು. ನೀವು ಮೊದಲನೇ ಸಲ ನಿಮ್ಗೆ ಅನಿಸುತ್ತೆ, ಒಂದ್ಸಲ ನೀವು ಸೆಟ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಯಾವ ರೀತಿ ಸೆಟ್ ಮಾಡಬೇಕು ನೆಕ್ಸ್ಟ್ ಟೈಮ್ ಅಂತ. ಓಕೆನಾ, ಆ ರೀತಿ ಸೆಟ್ ಮಾಡ್ಕೋತಾ ಹೋಗ್ತೀರಾ, ಹಾಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಓಕೆ, ಫೈನಲಿ ಒಂದು ವಿಚಾರನ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಗೊಂದಲ ಅನ್ನೋದು ಶುರುವಾಗ್ಬಿಟ್ಟಿದೆ. ಇಲ್ಲಿ ಯಾವ ರೀತಿ ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ ಅಂದರೆ ನೀವು ನನ್ನನ್ನು ಯಾವ ರೀತಿ ಅರ್ಥ ಮಾಡ್ಕೋತಾ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಹಾಗಾಗಿ ಈಗೊಂದು ಎರಡು ಮಾತನಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ಮೊನ್ನೆ ಒಬ್ಬರು ರೀಸೆಂಟಾಗಿ ಫೋನ್ ಮಾಡಿ, ಅವ್ರ ಹೆಸರು ನಾಗಮ್ಮ ಅಂತನ ಏನು ಹೇಳಿದ್ರು ಅವರು, ಮರ್ತುಕೊಂಡೆ. ಅವ್ರು ಫೋನ್ ಮಾಡಿ ಮಾತಾಡ್ತಾ ಇದ್ರು, ಹಿಂಗೆ ಒಂದಷ್ಟು ಕ್ವಶನ್ಗಳನ್ನ ಕೇಳ್ತಾ ಇದ್ರು, ಮಷಿನ್ ಬಗ್ಗೆ ಎಲ್ಲ ಆನ್ಲೈನ್ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ರು. ವಿಚಾರಿಸ್ತಾ ಇದ್ದಂಗೆ ಒಂದು ಮಾತಂದ್ರು, ಆ ಮೇಡಮ್ ನೀವು ಮಾಡುವಂತಹ ಡಿಸೈನ್ ನಂಗೆ ಇಷ್ಟ ಆಗುತ್ತೆ, ಬಟ್ ನಿಮ್ಮ ಹತ್ರ ಆನ್ಲೈನ್ ಕ್ಲಾಸ್ ಸೇರ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ನೀವು ಸ್ಟ್ರಿಕ್ಟೇನೋ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಯಾವ ರೀತಿ ನಿಮ್ಮ ಹತ್ರ ಯಾವ ರೀತಿ ನಾವು ಗೊತ್ತಿಲ್ಲದೇ ಇರೋದನ್ನ ತಿಳ್ಕೊಳ್ಳೋದು ಅಂತ ಅನ್ನಿಸ್ತಾ ಇದೆ. ಅಂದರೆ ವಿಡಿಯೋದಲ್ಲಿ ಆ ರೀತಿ ಕಾಣಿಸ್ತಾ ಇದ್ದೀನಿ. ಅವ್ರ ಮಾತು ಸ್ವಲ್ಪ ಅವ್ರು ಹಿಡಿದು ಹಿಡಿದು ಮಾತಾಡ್ತಿದ್ರು. ಪಾಪ ಅವರು ಮಾತಾಡಿದ್ರೆ ಏನಾಗುತ್ತೆ, ಬೇಜಾರು ಮಾಡ್ಕೊಬಿಡ್ತಾರೇನೋ, ಅದೇ ರೀತಿ ಮಾತಾಡ್ತಿದ್ರು. ಬಟ್ ನಂಗೆ ಎಲ್ಲೊಂದು ಕಡೆ ಏನು ಅನಿಸ್ತು ಅಂತಂದರೆ, ಅಂದರೆ ನಾನು ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ನಿಮಗೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ನಾನು ಸ್ಟ್ರೈಟಾಗಿ ಮಾತಾಡ್ಬಿಡ್ತೀನಿ, ನಾನು ಇರೋದೇ ಹೀಗೆ ಸ್ಟ್ರೈಟಾಗಿ ಮಾತಾಡ್ಬಿಡ್ತೀನಿ. ಏನೇ ಡೈರೆಕ್ಟಾಗಿ ಆ ಫಿಲ್ಟರ್ ಮಾಡಿ ಮಾತಾಡೋದಕ್ಕೆ ಹೋಗಲ್ಲ, ಮನಸ್ಸಲ್ಲಿ ಏನು ಬರುತ್ತೆ ಅದನ್ನೇ ತಂದು ಒದರುತ್ತೀನಿ, ಮತ್ತೆ ಸುಮ್ಮನೆ ಆಗ್ಬಿಡ್ತೀನಿ ನಾನು. ನಾನು ಮತ್ತೆ ಇನ್ನು ಯಾರು ತಾಟಿಗೆ ಹೋಗೋದಾಗಲಿ ಮಾಡೋದಾಗಲಿ ಮಾಡಲ್ಲ. ಬಟ್ ಡೈರೆಕ್ಟಾಗಿ ಏನು ಬರುತ್ತೆ ಅದನ್ನೇ ಮಾತಾಡೋದಂತೂ ನಿಜ ಅದಂತೂ. ಬಟ್ ಹಂಗಂದ ಮಾತ್ರಕ್ಕೆ ನಾವು ತುಂಬಾ ಸ್ಟ್ರಿಕ್ಟು, ಆ ರೀತಿ ಈ ರೀತಿ ತುಂಬಾ ರಫು, ತುಂಬ ಆ್ಯಟಿಟ್ಯೂಡ್ ಇದೆ ಅಂತ, ನಂದಿನಿಗೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಇದೆ ಅಂತ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಬ್ಬ ಮನುಷ್ಯನ ಜೊತೆ ಒಂದು ದಿನ ಎರಡು ದಿನ ಬೆರ್ತಾಗ್ಲೇ ಅವನ ಜೊತೆ ಒಂದಷ್ಟು ಗಳಿಗೆ ಅಂದರೆ ಒಂದು 10 ನಿಮಿಷ ಮಾತಾಡ್ದಾಗೇ ಅವ್ನು ಯಾವ ರೀತಿ ಅನ್ನೋದು ಗೊತ್ತಾಗೋದು. ನೀವು ಜಸ್ಟ್ ವಿಡಿಯೋದಲ್ಲಿ ಮುಖ ನೋಡ್ತಿದ್ದಂಗೆ ಇವ್ರು ಈಗೇನೆ ಅಂತ ಡಿಸೈಡ್ ಮಾಡೋದಕ್ಕೆ ಹೋಗ್ಬೇಡಿ. ಬಟ್ ನಂಗೆ ಗೊತ್ತಿಲ್ಲ ಅವ್ರು ಆಡಿದ ಮಾತು, ನನಗೆ ಒಂದಷ್ಟು ಕ್ವಶನ್ ಬಂದ್ಬಿಡ್ತು ಅಂದರೆ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ದೀನಿ, ಇವ್ರಿಗೆ ರಫಾ ಕಾಣಿಸ್ತಾ ಇದ್ದೀನಾ, ತುಂಬಾ ಆ್ಯಟಿಟ್ಯೂಡ್ ಅನ್ನೋ ಕಾಣಿಸ್ತಾ ಇದ್ದೀನಾ, ನಂಗೆ ಗೊತ್ತಾಗಲಿಲ್ಲ ಯಾವ ರೀತಿ ಅಂತ ಹೇಳಿ. ಬಟ್ ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ನಾನು ಯಾಕೆಂದರೆ ನಾನು ಇರೋದೇ ಹೀಗೆ ನೋಡೋಣ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ನಿಮ್ಮ ಕಣ್ಣಿಗೆ ಅಂತ. ಅಂತಂದರೆ ತುಂಬಾ ಕುತೂಹಲ ಬಂದ್ಬಿಡ್ತು ನಾಗಮ್ಮ ಅವರು ಮಾತಾಡಿದ ಮೇಲೆ, ನನಗಂತೂ ಸಿಕ್ಕಾಪಟ್ಟೆ ಕುತೂಹಲ ಬಂತು. ನಾನು ಯಾವ ರೀತಿ ಇದ್ದೀನಿ, ನಿಮಗೆಲ್ಲ ಯಾವ ರೀತಿ ಅನ್ನಿಸ್ತಾ ಇದ್ದೀನಿ ಅನ್ನೋದು ತಿಳ್ಕೊಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ. ಯಾರ್ಯಾರು ಯಾವ ರೀತಿ ತೊಗೊಂಡಿದ್ದೀರೋ, ಯಾವ ರೀತಿ ಅಂದ್ಕೊಂಡಿದ್ದೀರೋ ಗೊತ್ತಿಲ್ಲ ನನಗೆ. ನಾನು ಕ್ಯಾಸುವಲಾಗಿ ಇರೋದೇ ಹೀಗೆ, ನಾನು ಮಾತಾಡೋದೇ ಹೀಗೆ, ಏನು ಬರುತ್ತೆ ಅದನ್ನು ಡೈರೆಕ್ಟಾಗಿ ಹಿಂದೂ ಮುಂದೆ ನೋಡೋದಕ್ಕೆ ಹೋಗಲ್ಲ, ಮಾತಾಡ್ಬಿಟ್ಟಿರ್ತೀನಿ. ಆಮೇಲೆ ನನ್ನ ಟಾಡು ನಾರ್ಮಲ್ ಆಗಿಬಿಟ್ಟಿರ್ತೀನಿ ಅಷ್ಟೇನೆ. ಇಲ್ಲಿ ಫಿಲ್ಟರ್ ಮಾಡಿ ಮಾತಾಡೋಕೆ ಹೋಗಲ್ಲ, ಅಥವಾ ನನಗೇನು ಗೊತ್ತಿಲ್ಲ ಅನ್ನೋ ರೀತಿನೂ ಮಾತಾಡೋದಕ್ಕೆ ಹೋಗಲ್ಲ. ನಾನು ಹೇಳಿದ್ನಲ್ಲ ನಂಗೆ ಹೆಂಗೆ ಬರುತ್ತೆ ಮಾತಾಡ್ಬಿಟ್ಟಿರ್ತೀನಿ ಅಷ್ಟೇ, ತಪ್ಪು ಸರಿ ನನಗಂತೂ ಗೊತ್ತಿಲ್ಲ. ಇಲ್ಲಿ ನಂಗೆ ಏನು ಅನಿಸುತ್ತೆ, ನಂಗೆ ಏನು ಮಾತಾಡಬೇಕು ಅನಿಸುತ್ತೆ ಅದನ್ನ ಹೋದ್ರೆ ಬಿಟ್ಬಿಟ್ಟಿರ್ತೀನಿ. ಆಮೇಲೆ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳಕ್ಕೆ ಹೋಗಿರಲ್ಲ. ಕೆಲವ್ರು ಅಂತಾರೆ ಈಗ ಮಾತಾಡಿದೆ ಈಗ ಮಾತಾಡಿದೆ ಅಂತ, ಟೆನ್ಷನೇ ಇರಲ್ಲ ಅದ್ರ ಬಗ್ಗೆ. ಯಾಕೆಂದರೆ ನಂಗೆ ಫಿಲ್ಟರ್ ಇಲ್ಲ ಇಲ್ಲಿ, ಡೈರೆಕ್ಟ್ ಮಾತಾಡಿರ್ತೀನಿ, ಇಷ್ಟ ಆದರೆ ತೊಗೊಳ್ಳಿ ಇಲ್ಲಾಂದರೆ ಬಿಡಿ ಅಂತ ಹೇಳಿ. ಹಾಗಾಗಿ ಇಲ್ಲಿ ವಿಡಿಯೋದಲ್ಲೂ ಅಷ್ಟೇ, ಯೂಟ್ಯೂಬಲ್ಲಿ ನಮಗೂ ಹೊಸದು ಇದು, ಯೂಟ್ಯೂಬ್ ಏನು ನಾನು ಒಂದು 10 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ನನಗೆ ಯಾವ ರೀತಿ ಮಾತಾಡಬೇಕು, ಸೋಷಿಯಲ್ ಮೀಡಿಯಾ ಇದೆ ಇದು ಅಂತಂದರೆ ಗೊತ್ತಾಗ್ತಾ ಇಲ್ಲ ನನಗೆ. ಸಾಫ್ಟಾಗಿ ಮಾತಾಡಬೇಕಾ, ಹೆಂಗೆ ಏನು, ತುಂಬಾ ಕೂಲಾಗಿ ಮಾತಾಡಬೇಕಾ, ಅದೆಲ್ಲ ನನಗಂತೂ ಗೊತ್ತಿಲ್ಲ. ನನಗೆ ನಾನು ಯಾವ ರೀತಿ ನಾರ್ಮಲಾಗಿ ಯಾವ ರೀತಿ ಮಾತಾಡ್ತೀನಿ ಅದೇ ರೀತಿ ಮಾತಾಡ್ತೀನಿ ಅಷ್ಟೇನೆ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ, ಗೊತ್ತಿಲ್ಲ ನನಗೆ ಯಾವ ರೀತಿ ಹೇಗೆ ಏನು ಅಂತ ಹೇಳಿ. ಏನು ಅನ್ಕೊಬಿಡೋದಕ್ಕೆ ಹೋಗ್ಬಿಡಿ, ನನಗೆ ಆ್ಯಟಿಟ್ಯೂಡ್ ಇದೆ ಅಂದರೆ ಆ್ಯಟಿಟ್ಯೂಡ್ ಅಂತಲೇ ಬೇಕಾದರೆ ಮೆಸೇಜ್ ಮಾಡಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನನಗೆ ಯಾಕೋ ಹಂಗೆ ಅನ್ನಿಸ್ತು, ಯಾವ ರೀತಿ ಇವರು ನನ್ನನ್ನು ಅರ್ಥ ಮಾಡ್ಕೋತಾ ಇದ್ದಾರೆ ಅಂದರೆ, ಇವರು ನನಗೆ ಮಾತಾಡೋದಕ್ಕೂ ಕೂಡ ಇಷ್ಟು ಸಂಕೋಚವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಯಾಕೆ ಅಂತ. ಹಂಗೇನು ಇಲ್ಲ ಅಂತ ನಾನು ಹಂಗೇನಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ನಾನು ಫ್ರೆಂಡ್ಲಿಯಾಗೇ ಇರ್ತೀನಿ ಸಿಕ್ಕಾಪಟ್ಟೆ. ನನ್ನ ಕ್ಲಾಸಿಗೆ ಸ್ಟೂಡೆಂಟ್ ಬರ್ತಾರಲ್ವಾ, ಅವ್ರ ಜೊತೆನೂ ಅಷ್ಟರಿಂದ ಸಿಕ್ಕಾಪಟ್ಟೆ ತಮಾಷೆ ಮಾಡ್ತಾ ಇರ್ತೀನಿ, ಸಿಕ್ಕಾಪಟ್ಟೆ ನಗ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಅವ್ರಗಳಿಗೂ ನಾನು ಆ ರೀತಿ ಅನಿಸಿದ್ರೆ ಮೇ ಬಿ ದೂರನೇ ಇರ್ತಾ ಇದ್ರೆ, ಅಷ್ಟು ಹತ್ರ ಕ್ಲೋಸ್ ಆಗ್ತಾ ಇರಲಿಲ್ಲ. ನಮ್ಮ ಸ್ವಾತಿನೂ ಅಷ್ಟರಿಂದ ಸಿಕ್ಕಾಪಟ್ಟೆ ನಗ್ತಾ ಇದ್ಲು ಅವಳು ನೆನ್ನೆ. ಯಾಕೆಂತಂದರೆ ನೆನ್ನೆ ಅಲ್ಲ, ಮೊನ್ನೆ ಏನಾಗಿತ್ತು ಅಂತಂದರೆ ಮಂಡ್ಯದಿಂದ ಇಬ್ಬರು ಬಂದಿದ್ದರು ಲೇಡೀಸು, ಮತ್ತು ನಮ್ಮ ಚನ್ನಪಣ್ಣದಿಂದ ಒಬ್ಬರು ಹುಡುಕೊಂಡು ಬಂದರು. ಮತ್ತು ಅವರು ಅಂದರೆ ಎಂಬ್ರಾಯ್ಡ್ರಿನ ನೋಡ್ಕೊಂಡು ಹೋಗ್ತೀವಿ, ಆನ್ಲೈನ್ ಕ್ಲಾಸಸ್ ಸೇರ್ಕೋತೀವಿ, ಒಬ್ಬರು ಆನ್ಲೈನ್ ಕ್ಲಾಸಸ್ ಸೇರ್ಕೋತಾರಂತೆ, ಒಬ್ಬರು ಆಫ್ಲೈನ್ ಕ್ಲಾಸಸ್ ಸೇರ್ಕೋತಾರಂತೆ. ನೋಡ್ಕೊಂಡು ಹೋಗ್ತೀವಿ ಹೇಗೆ ಏನು ಅಂತ ಅಂದ್ಬಿಟ್ಟು ಬಂದರು ಅವರು. ಅವ್ರು ಬಂದಮೇಲೆ ಏನಾಯಿತು ನನಗೆ, ಅವ್ರ ಜೊತೆ ಮಾತಾಡ್ಕೊಂಡು ಅವ್ರಿಗೆ ಒಂದಷ್ಟು ವರ್ಕ್ಗಳನ್ನ ಮಾಡಿ ತೋರಿಸ್ಕೊಂಡು ಹಿಂಗೆ ಹಿಂಗೆ ಅಂತ ತೋರಿಸ್ಕೊಂಡು ಮಾತಾಡ್ಕೊಂಡು ಏನಾಯಿತು, ಸ್ವಾತಿ ಕಡೆ ಗಮನ ಕೊಟ್ಟೋದನ್ನ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅಂದರೆ ಸ್ವಾತಿ ಕಡೆ ಗಮನ ಕೊಟ್ಟಿಲ್ಲ ನಾನು. ಕ್ಲಾಸ್ ಟೀಚಿಂಗ್ ಮಾಡ್ತಾಯಿದ್ರು, ಅವರು ಆಲ್ಮೋಸ್ಟ್ ಹೇಳ್ಕೊಟ್ಟಿದ್ದೆ ಅವ್ರಿಗೆ, ಅವರು ಆರಾಮಾಗಿ ಮಾಡ್ಕೊಂಡು ಹೋದರು. ಅವರು ಏನಾಯಿತು, ಸ್ವಾತಿ ಬಂದಾಗ
ಲೈನ್ ಬ್ಲೌಸ್ವರೆಗೂ ಬಂದಿದ್ದಾಳೆ, ಎಲ್ಲದನ್ನು ಸ್ಟಿಚ್ ಮಾಡೋ ಲೆವೆಲ್ವರೆಗೂ ಬಂದಿದ್ದಾಳೆ. ಸ್ವಾತಿ ತೊಗೊಂಡ್ಬಂದಿರ್ಲಿ ಎಲ್ಲ ಬಟ್ಟೆನೂ. 4 ದಿನ ನಾನು ಅವ್ಳಿಗೆ ಹೇಳಿದ್ದೆ, ಎಲ್ಲ ಏನೇನು ಇಲ್ಲಿವರೆಗೂ ಕಲಿಸ್ಕೊಟ್ಟಿದ್ದೀನಿ ಎಲ್ಲದನ್ನು ಸ್ಟಿಚ್ ಮಾಡ್ಕೊಂಡು ಬಾ ನೀನು, ಯಾವ ರೀತಿ ಮೈಂಡಲ್ಲಿ ನೆನ್ಪನ್ ಸೆತ್ತಿದೆ ನಿನಗೆ ಎಲ್ಲದನ್ನು ಇನ್ನ ನೆನ್ಪಿಟ್ಕೊಂಡಿದ್ಯಾ ಮರ್ತುಬಿಟ್ಟಿದ್ಯಾ ಅಂದರೆ ಅವಾಗಿಂದ ಒಂದು ವಾರ ತಿಂಗಳು ಆಯಿತು 2 ತಿಂಗಳು ಆಯ್ತು ಅಂತ ಅವಳು ಬಂದು ನೆನ್ಪಿಟ್ಕೊಂಡಿದ್ಯಾ ಏನು ಸ್ಟಾರ್ಟಿಂಗ್ ಡೇಸಿಂದ ನಾನು ಹೇಳ್ಕೊಂಡ್ರದ ಅಂತ ಅಂದಾಗ ಅವಳು ಎಲ್ಲದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದು. 2 ದಿನ ಟೈಮ್ ತೊಗೊಂಡವಳು, 2 ದಿನ ತಂದು ತೋರಿಸಿದ್ಲು ನನಗೆ. ಒಂದಿನ ಒಂದಷ್ಟು ಸ್ಟಿಚ್ ಮಾಡ್ಕೊಂಡು ಬಂದು ತೋರಿಸಿದ್ರು, ಇನ್ನೊಂದು ದಿನ ಇನ್ನೊಂದಷ್ಟನ್ನ ಸ್ಟಿಚ್ ಮಾಡ್ಕೊಂಡು ಎಲ್ಲದನ್ನು ಕಂಪ್ಲೀಟಾಗಿ ತೋರಿಸಿದ್ಲು. ಬಟ್ ನಾನು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೆ ನಾನು, ಅದನ್ನೆಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡು ಬಂದಿದ್ದು. ಒಂದು ರೆಡಿಮೇಡ್ ಡ್ರೆಸ್ಗಳಂತೂ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಅವಳ ಕೇಳಿದೆ, ಆಮೇಲೆ ನೆನಪಾಯ್ತು ನನಗೆ, ವಿಡಿಯೋ ಮಾಡಿ ತೋರಿಸ್ಬೋದಾಗಿತ್ತಲ್ವಾ ಸ್ವಾತಿ ಮಾಡಿರ್ತಲ್ಲ ಅನ್ನೋದ್ರಿಂದ. ಆಮೇಲೆ ಕೇಳಿದೆ ಅವಳಿಗೆ ಅರ್ಥನೇ ಆಯ್ತಲ್ಲ, ಮೇ ಬಿ ಎಲ್ಲರಿಗೂ ಕೊಟ್ಬಿಟ್ಟಿರ್ತಾಳೆ ಅನ್ಕೋತೀನಿ. ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಒಲ್ಕೊ ಬಂದಿದ್ದು ಅವಳು ತುಂಬಾ ಚೆನ್ನಾಗಿ, ಹಾಕೊಳ್ಳೋರಿಗೆಲ್ಲ ಕೊಟ್ಬಿಟ್ಟಿರ್ತಾಳೆ, ಹಾಗಾಗಿ ಅವಳು ತೊಗೊಂಡು ಬರಲೇ ಇಲ್ಲ ಈ ರೀತಿ. ಆವಾಗ ಅಂದರೆ ಮೊನ್ನೆ ಏನಾಯಿತು ಅಂತಂದರೆ, ಅವಳ ಕಡೆ ನನ್ನ ಗಮನನೇ ಕೊಟ್ಟಿಲ್ಲ. ನಾನು ಹೇಳಿದ್ದೆ ಲೈನಿಂಗ್ ಬ್ಲೌಸ್ ತೊಗೊಂಡು ಬಾ, ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತ. ಮೊನ್ನೆ ಅವ್ರು ಮಂಡ್ಯದವರೆಲ್ಲ ಬಂದಿದ್ದಾಗ ಏನಾಗಿತ್ತು ಅಂದರೆ, ಲೈನಿಂಗ್ ಬ್ಲೌಸ್ ಮೊದಲನೇ ದಿನ ಆಗಿತ್ತು. ಲೈನಿಂಗ್ನ ಯಾವ ರೀತಿ ಇಟ್ಕೊಂಡು ಕಟ್ ಮಾಡಿ ನಾವು ಸ್ಟಿಚ್ ಮಾಡೋದು ಅಂತ ಕಟ್ ಮಾಡ್ತಾ ಇದ್ದು, ಸ್ವಲ್ಪ ಗಮನ ಕೊಡಲಿಲ್ಲ ಅವ್ರ ಕಡೆ, ಹೆಂಗೋ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸ್ಲೀವ್ಸ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾಳೆ, ಜಾಸ್ತಿ ಸ್ಲೀವ್ಸ್ಗೆ ಲೈನ್ ಬಟ್ಟೆನೇ ಬಿಟ್ಟಿಲ್ಲ ಅವಳು, ಲೈನಿಂಗ್ ಬಟ್ಟೆನೇ ಬಿಟ್ಟಿಲ್ಲ. ಇಲ್ಲಿ ಬಂದು ಸ್ಟಿಚ್ ಮಾಡ್ತಾ ಇದ್ಲು, ಆಮೇಲೆ ಅವರೆಲ್ಲ ನೋಡ್ಕೊಂಡು ಹೋದ್ರು. ಮತ್ತೆ ಏನಾಯಿತು ಅಂತಂದರೆ, ಇಲ್ಲಿ ನಾನು ಹೇಳ್ತಾ ಇದ್ದೆ ಬ್ಲೌಸ್ ತುಂಡ ಆಗೋಯ್ತು ಅವಳಿಗೆ, ಯಾಕೆಂದರೆ ಲೈನಿಂಗ್ ಬಟ್ಟೆ ವೇಸ್ಟ್ ಮಾಡಿಬಿಟ್ಟಿದ್ಲು. ಅದನ್ನ ಜಾಯಿಂಟ್ ಮಾಡಿಸಿ ಒಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡಿಸ್ದೆ, ಆಗ 1 ಇಂಚು ತುಂಡ ಬಂತು. ನಾನು ಹೇಳ್ತಾ ಇದ್ದೆ, ಇದು ನನ್ನ ತಪ್ಪಲ್ಲ, ನಿನ್ನ ತಪ್ಪು, ನೀನು ಸುಮ್ಮನೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಅಮ್ಮ ಬೈದ್ರೆ ಏನು ಮಾಡ್ತೀಯ ಅಂದರೆ, ಅವ್ರ ಅಮ್ಮನ ಬ್ಲೌಸ್ನ ಎತ್ಕೊಂಡು ಬಂದಿದ್ದು, ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿ. ಏನು ಮಾಡ್ತೀಯ ಅಂತಂದರೆ, ತಲೆ ಕಟ್ಸ್ಕೊಬಿಡಿ ಬಿಡಿ ಅಂತ ನಗ್ತಾ ಇದ್ಲು. ಇಲ್ಲ ನನ್ನ ಮೇಲೆ ಹೇಳ್ಬೇಡ ನೀನು, ನಾಳೆ ಕಟ್ಟ ಮಾಡಿಸ್ತೀನಿ ಓಕೆನಾ, ನಾನು ನಿನ್ನ ಕಡೆ ಗಮನ ಕೊಡಲಿಲ್ಲ ಇವತ್ತು, ಹಾಗಾಗಿ ನೀನು ಈ ರೀತಿ ತಪ್ಪು ಮಾಡ್ಕೊಂಡಿದ್ಯಾ, ಲೈನಿಂಗ್ ಬ್ಲೌಸ್ನ ನೀಟಾಗಿ ಸ್ಟಿಚ್ ಮಾಡಬೇಕಾಗಿತ್ತು, ನಿನ್ನ ಕಡೆ ಗಮನ ಕೊಡಲಿಲ್ಲ ನಾನು ಅಂತಂದಾಗಳು ಎಷ್ಟು ನಗ್ತಾ ಇದ್ಲು ಅಂದ್ರೆ, ಅವ್ಳು ಎಲ್ಲದನ್ನು ತಮಾಷೆ ಮಾಡ್ಕೊಂಡು ಹೋಗ್ತಾ ಇದ್ಲು. ಅವ್ರು ಬಂದು ಹೋಗಿದ್ದು, ನಾವು ಮಾತಾಡಿದ್ದು, ನಮ್ಮನ್ನೇ ಅವಳು ಆಡ್ಕೊಂಡು ನಗ್ತಾ ಇರ್ತಾಳು, ಅವಳು ತಮಾಷೆ ಮಾಡ್ತಾಳೆ, ನಮ್ಮನ್ನೇ ತಮಾಷೆ ಮಾಡ್ತಿರ್ತಾಳು ಅವಳು. ಅವ್ರ ಅಮ್ಮನ ಬಗ್ಗೆ ಹಿಂಗೆ ಏನು ಅನ್ನಲ್ಲ ಬಿಡಿ, ತಲೆ ಕೆಡಿಸ್ಕೊಬೇಡ ಅಂದು ನನಗೆ ಬುದ್ಧಿ ಹೇಳ್ತಾಳೆ. ಅಷ್ಟು ನಗ್ತಾ ಇದ್ಲು ಅಂದರೆ, ಅಷ್ಟು ಕ್ಲೋಸ್ ಆಗಿ ಇರೋದಕ್ಕೆ ಆಗ್ತಾ ಇರ್ಲಿವೇನೋ. ಮೇ ಬಿ ನಾನು ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಸ್ವಲ್ಪ ಆ ಥರ ಇತ್ತು ಅಂದಿದ್ರೆ, ಮೇ ಬಿ ಅವಳ ಜೊತೆ ಅಷ್ಟು ಮಿಂಗಲ್ ಆಗಿ ಅಷ್ಟು ಕ್ಲೋಸ್ ಆಗಿ ಮಾತಾಡೋದಕ್ಕೆ ಆಗ್ತಾ ಇರ್ಲಿವೇನೋ. ಮತ್ತು ಅವಳು ಕಲಿಯೋದಕ್ಕೂ ಕಷ್ಟ ಆಗ್ತಿತ್ತೇನೋ, ಯಾಕೆಂದರೆ ಅವಳಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ. ಆದ್ರೂ ಇವತ್ತು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡೋ ಲೆವೆಲ್ಗೆ ಬಂದಿದ್ದಾಳೆ, ನನಗೆ ಖುಷಿ ಆಗ್ತಾಯಿದೆ. ಬಟ್ ನಾನು ನಿಮ್ಮ ಜೊತೆ ತೋರಿಸ್ಕೊಂಡಿಲ್ಲ, ಏನೂ ಶೇರ್ ಮಾಡ್ಕೊಂಡಿಲ್ಲ, ಏನೂ ಗೊತ್ತಿಲ್ಲ ಈ ನಡುವೆ, ಯಾವುದೂ ವೀಡಿಯೋನೇ ಮಾಡೋದಕ್ಕೆ ಹೋಗಲ್ಲ ನಾನು. ಆಮೇಲೆ ಅನ್ಕೋತೀನಿ ಎಲ್ಲ ಮುಗಿದ್ಮೇಲೆ ಇದು ವೀಡಿಯೋ ಮಾಡ್ಕೋಬೋದಿತ್ತಲ್ವಾ ಅಂತ ಅನ್ಕೊಳ್ತಾ ಇರ್ತೀನಿ. ಹಿಂಗಾಗಿ ಸ್ವಾತಿ ಏನಾದ್ರೂ ಇನ್ನು ಮುಂದೆ ಮಾಡ್ತದಾರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಯಾವ ರೀತಿ ಮಾಡ್ತಿದ್ದಾಳೆ ಅಂತ. ಇವಾಗ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದಾಳೆ. ಇವತ್ತು ಅವಳಿಗೆ ಪರ್ಫೆಕ್ಟಾಗಿ ಆ ಒಂದು ಲೈನಿಂಗ್ ಬ್ಲೌಸ್ನ ಹೇಳ್ಕೊಡ್ಬೇಕು ನಾನು. ಯಾಕೆಂತಂದರೆ ನೆನ್ನೆ ಮನೆಯೆಲ್ಲ ಸ್ವಲ್ಪ ಅವ್ರು ಇವರೆಲ್ಲ ಬಂದ್ರಲ್ವ, ಗಡಿ ಬಿಡಿಲಿ ನಾನು ಅವಳ ಕಡೆ ಗಮನ ಕೊಡೋದಕ್ಕಾಗಿಲ್ಲ. ಅವಳು ಏನು ಮಾಡ್ತಾಳೆ ಅಂದರೆ ದೇವ್ರ ರೀತಿ, ಅವಳು ನಾನೇನಾದ್ರು ಯಾರೋ ಬಂದಿದ್ದಾರೆ ನಾನು ಅವ್ರ ಜೊತೆ ಮಾತಾಡಿದ್ರೆ ನಮ್ಗೆ ಡಿಸ್ಟರ್ಬೇ ಮಾಡೋದಕ್ಕೆ ಹೋಗಲ್ಲ, ಅವಳು ಏನೋ ಮಾಡ್ಕೊಂಬಿಟ್ಟಿರ್ತಾಳು ಅವಳು. ನಾನೇ ಕೂಗಬೇಕು, ಏನು ಮಾಡ್ತಾ ಇದೆಯಾ, ಯಾಕಂಗೆ ಕೂತಿದ್ಯಾ ಅಂತ. ಆಮೇಲೆ ಕೂಗೋದೇ ಇಲ್ಲ, ಡೈರೆಕ್ಟ್ ಸುಮ್ಮನೆ ಕೂತ್ಬಿಟ್ಟಿರ್ತಾಳೆ ದೇವ್ರ ಥರ ನನ್ನ ನೋಡಿಕೊಂಡು. ಆ ರೀತಿ ವ್ಯಕ್ತಿ ಅಂದರೆ ಆ ರೀತಿ ಮಿಂಗಲ್ ಆಗೋಕ್ಕಾಗ್ತಾ ಇರಲಿಲ್ಲ ನನ್ನ ಹತ್ರ, ಗೊತ್ತಿಲ್ಲ ನನಗೆ ಅಂತಂದರೆ. ಒಬ್ಬ ಮನುಷ್ಯನ ನೋಡ್ತಾ ಇದ್ದಂಗೆನೇ ಅವನು ಹೇಗೆ ಏನು ಅಂತ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ನಿಮಿಷ ಎರಡು ನಿಮಿಷ 10 ನಿಮಿಷ ಮಾತಾಡಿದಾಗ ಅವನೇನು ಅಂತ ಗೊತ್ತಾಗೋದು. ಅಂತಂದರೆ ಇಲ್ಲಿ ನಾವು ಯಾವುದನ್ನು ಡಿಸೈಡ್ ಮಾಡೋದಕ್ಕಾಗಲ್ಲ. ತುಂಬಾ ರಫ್ ಆ್ಯಂಡ್ ಟಫ್ ಆಗಿ ಮಾತಾಡ್ತಾರೆ ಅಂದ ತಕ್ಷಣ ಅವರು ಸಿಕ್ಕಾಪಟ್ಟೆ ರಫ್ ಅಂತ ಹೇಳಿ, ತುಂಬಾ ಮುಗ್ಧತೆಯಿಂದ ಮಾತಾಡ್ತಾರೆ ಅಂದ ತಕ್ಷಣ ಅವ್ರು ತುಂಬ ಮುಗ್ಧರು ಅಂತ ಹೇಳಿ, ಯಾವುದನ್ನು ಡಿಸೈಡ್ ಮಾಡೋದಕ್ಕಾಗಲ್ಲ, ಗೊತ್ತಿಲ್ಲ ನನಗೆ ಯಾವ ರೀತಿ ಅಂತ. ಓಕೆ, ಫೈನಲಿ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ, ಅದೇ ರೀತಿ ತಗೊಳ್ಳಿ, ಟೆನ್ಷನ್ ಬೇಡ. ಅಂದರೆ ಏನಾದರೂ ವಿಚಾರಗಳಿದ್ರೆ ಶೇರ್ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಬೇಡಿ. ನಾನೇನು ರಫ್ ಆ್ಯಂಡ್ ಟಫ್ ಆಗಲಿ ಅಥವಾ ಏನಾದರೂ ಬೇರೆ ರಫ್ ಆ್ಯಂಡ್ ಟಫ್ ಆಗಿ ಮಾತಾಡೋದಾಗಲಿ ಅಥವಾ ನಿಮಗೆ ಬೇಕಾಗಿರುವಂಥ ವಿಚಾರಗಳು ಸಿಗಲ್ಲ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ತಿಕೋಬೇಡಿ. ನಿಮಗೆ ಏನೇ ವಿಚಾರ ಬೇಕು ಅಂದ್ರೂ ಆರಾಮಾಗಿ ನನ್ನ ಹತ್ರ ಕೇಳಿ ನೀವು ತಿಳ್ಕೊಳ್ಬಹುದು, ನಾನು ಆರಾಮಾಗಿ ನಿಮಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ನನ್ನ ಜೊತೆ ಫೋನಲ್ಲಿ ಮಾತಾಡೋರಿಗೆ ತುಂಬ ಜನಕ್ಕೆ ಗೊತ್ತಾಗಿರ್ಬೋದು ನಾನು ಯಾವ ರೀತಿ ಮಾತಾಡ್ತೀನಿ ಅಂತ. ಅದು ಎಷ್ಟೇ ಬಿಸಿ ಇದ್ರೂ ನಾನು ಕೆಲಸ ಮಾಡ್ತಿದ್ರು ಫೋನಲ್ಲಿ ಇಟ್ಕೊಂಡು ಮಾತಾಡ್ತಾ ಇರ್ತೀನಿ, ಅವ್ರಿಗೆ ಬೇಕಾಗಿರುವಂಥ ವಿಚಾರಗಳನ್ನ ನೀಟಾಗಿ ಕ್ಲಿಯರ್ ಮಾಡ್ತಾ ಇರ್ತೀನಿ ಅವ್ರಿಗೆ. ಇಲ್ಲಿ ಹೆಂಗೆ ಮಾತಾಡ್ತೀನಿ ಹಾಗೇ ಮನೇಲೂ ಮಾತಾಡ್ತೀನಿ, ಹಾಗೇನೆ ಫೋನಲ್ಲೂ ಮಾತಾಡ್ತೀನಿ ಓಕೆನಾ. ಇದರಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಾಗಲಿ ಮತ್ತೊಂದಾಗಲಿ ಬೇಡ, ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ನನಗಂತೂ ಗೊತ್ತಿಲ್ಲ. ಓಕೆ, ಇವಾಗ ನಾನು ಒಂದು ಮಷಿನ್ ವೀಡಿಯೋನ ಕೂಡ ಹಾಕ್ತೀನಿ. ಪುಟ್ಟದಾಗಿ ಕ್ಲಿಪ್, ಪುಟಾಣಿ ಕ್ಲಿಪ್ ಇದೆ, ಅದು ತುಂಬ ಜನಕ್ಕೆ ಯೂಸ್ ಆಗ್ಬೋದು. ನೋಡಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿ. ಈ ವಿಡಿಯೋನ ಈಗ ಎಂಡ್ ಮಾಡ್ತೀನಿ. ನಾ ಮಷೀನ್ ಒಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಹೊಸ ಮಷೀನ್ ಏನಾದ್ರು ತೊಗೊಂಡು ಅಂದರೆ ಒಂದು 15 ದಿನ ಅಷ್ಟೇ, ಒಂದು 15 ದಿನ, ಒಂದು ತಿಂಗಳು ಅಷ್ಟೇ ಆ ಮಷೀನ್ಗಳು ಆ ರೀತಿ ಆಗೋದು. ಆಮೇಲಿಂದ ಆಟೋಮೆಟಿಕ್ ಸರಿ ಹೋಗುತ್ತೆ, ಅದು ಯಾವುದೇ ರೀತಿಯಾದಂಥ ಕೈ ಕೊಡೋದಿಲ್ಲ ನಮಗೆ. ಅವು ಅಂದರೆ ಯಾರಿಗಾದ್ರೂ ಯೂಸ್ ಆಗ್ಬೋದು, ಹಾಗಾಗಿ ಈ ವಿಡಿಯೋನ ಹಾಕ್ತೀನಿ. ನೋಡೋಣ ಇದ್ರ ಜೊತೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ನಾನು ಸಪ್ರೇಟ್ ಹಾಕ್ತೀನಿ ಅದನ್ನು. ಹಿಂದೆ ವಿಡಿಯೋ